ಮುಂಡ್ರಿಗೆ ಅಂತೇಳಿ ಒಂದು ಗ್ರಾಮ ಇದೆ ಸರ್, ಆ ಫ್ಯಾಕ್ಟ್ರಿಗೆ ಬಹಳಷ್ಟು ಹತ್ತಿರ ಆಗುತ್ತೆ ಸರ್ ಅದು. ಆಮೇಲೆ ಈಗ ಎನ್ ಎಂ ಡಿ ಸಿನವರು ನಮಗೆ ಒಂದು 20 ಕೋಟಿ ಕಾರ್ಪೊರೇಷನ್ ಕೊಟ್ಟು 300 ಎಕರೆ ಬಡವರ ಸಲುವಾಗಿ ಮನೆಗಳು ಕಟ್ಟಬೇಕು ಅಂತೇಳಿ ನಾವು ತೊಗೊಂಡಿದ್ದೀವಿ ಸರ್. ಅದಕ್ಕೆ ಅದು ಒಂದು 500 ಮೀಟರ್ಸ್ ಆಗುತ್ತೆ ಸರ್. 5616 ಮನೆಗಳು ಅಲ್ಲಿ ಕಟ್ತಾ ಇದ್ದೀವಿ. ಎನ್ ಜಿ ಓಸ್ಗೆ ನಾನೇ ಒಂದು 240 ಎಕರೆ ಕೊಡಿಸಿದ್ದೀನಿ ಸರ್. ಅಲ್ಲಿ ಅವರು ಅಂದರೆ ಆಲ್ಮೋಸ್ಟ್ ಒಂದು 4800 ಹೌಸಸ್ ಬರ್ತಾ ಇದ್ದಾವೆ ಸರ್. ಮತ್ತು ಹೌಸಿಂಗ್ ಬೋರ್ಡ್ನವರು ಕೂಡ 400 ಎಕರೆ ಪರ್ಚೇಸ್ ಮಾಡಿದ್ದಾರೆ ಸರ್. ಅಲ್ಲಿ ಅಲ್ಲಿ ಅವರ ಒಂದು ಇದರಲ್ಲಿ ಕೂಡ ಆಲ್ಮೋಸ್ಟ್ ಒಂದು 8000 ಹೌಸಸ್ ಬರ್ತಾ ಇದ್ದಾವೆ ಸರ್. ಆಲ್ಮೋಸ್ಟ್ ಆ ಫ್ಯಾಕ್ಟ್ರಿ ಏನು ಅಂದರೆ ಕಂಪನಿ ಟ್ಯಾಬ್ಲೆಟ್ಸ್ ತಯಾರು ಮಾಡೋ ಕಂಪನಿ ಫ್ಯಾಕ್ಟ್ರಿ ಇದೇನೋ, ಆ ರಾತ್ರಿ ಹೊತ್ತು ಅದು 8 ಗಂಟೆ 9 ಗಂಟೆ ಆದ ಕೂಡಲೇ ಆ ಹೊಗೆ ಬಿಡುತ್ತಲ್ಲ ಸರ್, ಅದು ಒಂದು ವಿಷವಾದಂಥ ವಾಯು ಥರ ಇರುತ್ತೆ. ಅದು ಜನರೆಲ್ಲ ಪಾಪ ರಾತ್ರಿಯೆಲ್ಲ ಮಲಗಲಿಕ್ಕೆ ಆಗ್ತಾ ಇಲ್ಲ, ಭಾಳ ಕಷ್ಟ ಆಗ್ತಾ ಇದೆ ಅಂತೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಹಂಗಾಗಿ ನಾನು ಸನ್ಮಾನ್ಯ ಮಂತ್ರಿಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ, ಆ ಫ್ಯಾಕ್ಟ್ರಿ ಅವರಿಗೆ ನೋಟಿಸ್ ಕೊಟ್ಟು ಸ್ವಲ್ಪ ಕಾಲಾವಕಾಶ ಕೊಟ್ಟು ಬೇರೆ ಕಡೆ ಎಲ್ಲನ ಶಿಫ್ಟ್ ಆದರೆ ಭಾಳ ಜನರಿಗೆಲ್ಲ ಒಂದು ಆಲ್ಮೋಸ್ಟ್ ಒಂದು 40-50 ಸಾವಿರ ಜನಸಂಖ್ಯೆ ಇರೋ ಒಂದು ಏರಿಯಾ ಅದು, ಹಂಗಾಗಿ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತೇಳಿ ಅವ್ರನ್ನ ನಾನು ಸಚಿವರು ಸನ್ಮಾನ್ಯ ಗೌರವಾನ್ವಿತ ಸದಸ್ಯರು ಹೇಳುವಂಥ ಸರಿ ಇದೆ. ಅದು ಹಳೆ ಇಂಡಸ್ಟ್ರಿಯಲ್ ಏರಿಯಾ, ಆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಟೆಕ್ಸ್ಟೈಲು ಮತ್ತು ಫಾರ್ಮ್ಯಾಕೆಟಿಕಲ್ಸ್ದು, ಜನರಲ್ ಇಂಜಿನಿಯರಿಂಗು, ಕೆ ಎಮ್ ಎಫ್ ಮತ್ತು ರೈಸ್ ಮಿಲ್ಗಳು ಭಾಳ ಹಳೆಯದಾಗಿ ಹಿಂದಿನಿಂದ ಬಂದಿರುವಂಥದ್ದು ಇದೆ. ಅದಕ್ಕೆ ಈಗಾಗಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದಿಂದ ಒಂದು 6 ಘಟಕಗಳಿಗೆ ನೋಟಿಸನ್ನು ಕೊಡಲಾಗಿದೆ. ಮತ್ತು ಅದರ ಪಕ್ಕದಲ್ಲೇ ಒಂದು ವೀರಾಪುರ್ ಅನ್ನುವಂಥ ಗ್ರಾಮದಲ್ಲಿ 650 ಎಕರೆ ಪ್ರದೇಶವನ್ನು ನಾವು ವೇಣಿ ವೀರಾಪುರ ಅಲ್ಲಿ 650 ಎಕರೆ ಎಕ್ವೇಷನ್ ಮಾಡ್ತಾ ಇದ್ದೀವಿ. ಮತ್ತು ಅವ್ರು ನೋಟಿಸನ್ನು ಕೊಟ್ಟಿದ್ದೀವಿ, ಯಾರಾದರೂ ಶಿಫ್ಟ್ ಆಗ್ಲಿಕ್ಕೆ ಬಯಸಿದಲ್ಲಿ ಆ ಕಾರ್ಖಾನೆಗಳನ್ನ ಅಲ್ಲಿ ಶಿಫ್ಟ್ ಮಾಡಿಸ್ತೀವಿ. ಇಲ್ಲ ಅಂದರೆ ಅವ್ರು ಅಲ್ಲೇ ಮಾಡ್ತಾ ಇದ್ರು ಅಂದರೆ ಯಾವುದೇ ರೀತಿಯಿಂದ ಪೊಲ್ಯೂಷನ್ಗೆ ಇಫೆಕ್ಟ್ ಆಗಲಾರ್ದಂತೆ ಅವ್ರು ಅದನ್ನು ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ಹಾಕೊಂಡು ಸರಿ ಮಾಡ್ತಿದ್ರು ಅಂದರೆ ಅಲ್ಲಿ ಮುಂದುವರಿಸ್ತೀವಿ, ಇಲ್ಲಕ್ಕೆ ಶಿಫ್ಟ್ ಮಾಡ್ತೀವಿ. ಅವ್ರು ಎರಡಕ್ಕೂ ಒಪ್ಪದೇ ಇದ್ರೆ ಅದನ್ನು ಕ್ಲೋಸರ್ ನೋಟಿಸ್ ಮಾಡಿಸ್ತೀವಿ. ಓಕೆ, ಧನ್ಯವಾದಗಳು ಹೇಳಿ. ಓಕೆ, ಡಾಕ್ಟರ್ ಅವಿನಾಶ್ ಉಮೇಶ್ ಜಾಧವ್. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1090